பாகல் லாக்பட்டிதிடி நான் கையில் ஆக்சில் போஸ்டும் நீ நான் சாய்ஸ் பிட்டான் சாய்ஸ் ஐதா ನೌಕರಿ ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ಬಚ್ಕೊಂಡು ಎಸ್ಕೇಪ್. ಪಿಎಸ್ಐ ಸ್ಕ್ಯಾಮ್ ನಲ್ಲಿ ಭರ್ಜರಿಯಾಗಿ ಉಂಡೆದ್ದಿರೋ ನಾಗರಾಜ ಸರ್ಕಾರದ ನಕಲಿ ನೇಮಕಾತಿ ಪತ್ರ ಕೊಟ್ಟು ಲಕ್ಷ ಲಕ್ಷ ಪೀಕಿದ ಕದೀಮ. ಪರಾರಿ ವೀರನ ಮೇಲೆ ಮಂಗಳೂರು ಸಿಸಿಬಿಯಲ್ಲಿ ಕೇಸ್. ಮೂರು ಮದುವೆಯಾಗಿದ್ರು ಬತ್ತದ ಪ್ರೀತಿಯ ಸೆಲೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ರಿಪೋರ್ಟ್. ನಾನು ಕಾವ್ಯ ಕೃಷ್ಣಮೂರ್ತಿ. ಇವನು ನವರಂಗಿ ವಿದ್ಯೆಗಳನ್ನೆಲ್ಲ ಮೈಗೂಡಿಸಿಕೊಂಡಿರೋ ನಾಜುಕಯ್ಯ. ಸೀಸನ್ಗೆ ತಕ್ಕ ಹಾಗೆ ಬಣ್ಣ ಬದಲಿಸೋ ಊಸರವಳ್ಳಿ. ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಅಮಾಯಕರಿಗೆ ಉಂಡೇನಾಮ ತಿಕ್ಕೋ ಖತರ್ನಾಕ್ ಆಸಾಮಿ. ಪರಾರಿ ವೀರನ ಮೇಲೆ ಮಂಗಳೂರು ಸಿಸಿಬಿಯಲ್ಲಿ ಕೇಸ್. ಮೊದಲು ಇಲ್ಲಿದಾನಲ್ಲ ಇವನ ನವರಂಗಿ ಆಟದ ಜಲಕ್ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಈ ಸ್ಟಂಟ್ ನೋಡಿ ಇವನನ್ನ ಸರ್ಕಸ್ ಕಂಪ್ನಿಯವನು ಅಂತ್ಕೋಬೇಡಿ. ನನ್ನ ಕೈಲ ಆಗ್ತಿಲ್ಲ ರೇಜ್ ಅಂತ ನಗಿದ್ ನನ್ನ ಮನೆಗೆ ನನ್ನ ಹೆಂಡತಿಗೆ ಅವ್ರ ಅಮ್ಮನ್ನ ಅರ್ಥ ಮಾಡ್ಕೋ. ನನ್ನ ಮೆಟ್ಲು ತಲೆ ಹೊಡೆದೋಗ್ತೈತೆ. ನಾನು ಒಬ್ಬನೇ ಇದ್ದೀನಿ ರೂಮಲ್ಲಿ. ನನ್ನ ಕೈಲ ಆಗ್ತಿಲ್ಲ. ನಾನು ಸುಳ್ಳು ಪ್ರಮಾಣ ಮಾಡಿಲ್ಲ. ಯಾರ ತರನು ಮಂಜುನಾಥ್ ಸ್ವಾಮಿ ಅಣೆ ಭದ್ರಕಾಳಿ ಮೇಲಾಡೆ ಉಕ್ಕಡದ ಮಾರಮ್ಮನ್ ಮೇಲಾಡೆ ನೀನು ಮೋಸ ಮಾಡಲ್ಲ ಕೈ ಬಿಡಲ್ಲ ಅಂತ ನಾನು ಸುಳ್ಳು ಪ್ರಮಾಣ ಮಾಡಿಲ್ಲ. ಈಗಾಗ್ಲೇ ಎರಡ್ ಮೂರು ಮದ್ವೆ ಆಗಿರೋ ರಸಿಕರ ರಾಜ ನನಗೆ ಊಟ ತಿಂಡಿ ಏನು ಬೇಡ. ನಂಗೇನು ಬೇಡ ನಗೇನು ಬೇಡ ಏನು ಬೇಡ. ಈಗ ಇವನ ಇನ್ನೊಂದು ಮುಖ ನೋಡ್ಬೇಕು ನೀವು. ಸಾಯ್ಬೇಕಾದ್ರೆ ಅದನ್ನೆಂತೂ ಸಾಯಲ್ಲ ಆಯ್ತಾ. ಫಸ್ಟು ನಿನ್ನ ಸಾಯಿಸ್ಬಿಟ್ಟು ನಾನು ಸಾಯ್ತೀನಿ ಆಯ್ತಾ. ಜೊತೆಯಲ್ಲೇ ಸಾಯೋದು ಆಯ್ತಾ. ಪರ್ಸ್ನಲಾಗಿ ಸಾಯಲ್ಲ ಜೊತೆಯಲ್ಲೇ. ನಿನ್ನ ಕತ್ತಿಗಿಂಗಿಟ್ಟು ಆಮೇಲೆ ನಾನು ಸಾಯ್ತೀನಿ. ನಿನ್ನ ಕತ್ತಿಗಿಂಗಿಟ್ಟು ಆಮೇಲೆ ನಾನು ಸಾಯ್ತೀನಿ. ಒಂದೇ ಒಂದ್ ಸರಿ ಒಂದೇ ಒಂದ್ ಸರಿ ನಿಜವಾಗ್ಲೂ ನಾನು ಹಿಂಗ್ ಮೋಸ ಮಾಡಲ್ಲ. ನಾವು ದುಡ್ಡು ಸೋಮವಾರ ಬಡ್ಡಿ ಸಮೇತ ಕೊಡ್ತೀನಿ. ನಿಜವಾಗ್ಲೂ ನಿನಗ್ ಮಾನ ಮರ್ಯಾದೆ ಹೋಗಕ್ ನಾನ್ ಬಿಡಲ್ಲ. ನಿನ್ನ ಪ್ರಾಣ ಪ್ಲೀಸ್ ನಾನು ಸಹಿಕೊಳ್ತಾಯಿದ್ದೀನಿ. ಒಂದೇ ಒಂದ್ ಸಾರಿ ಒಂದೇ ಒಂದ್ ಸಾರಿ ಒಂದೇ ಒಂದ್ ಸಾರಿ ನನಗೆ ಕ್ಷಮೆ ಇಲ್ವಾ. ನನಗೆ ಕ್ಷಮೆ ಇಲ್ವಾ. ನಾನು ನಿನಗ್ ದುಡ್ಡು ಕೊಡ್ದಿದ್ದಾಗ ನಾನೇನಾದ್ರು ನಿಮ್ ಕಡೆಯವ್ರಿಗೆ ಮೋಸ ಮಾಡಿದ್ರೆ ಮಾಡಿದಾಗ ನನ್ನ ಮನೆಯಲ್ಲಿ ನನ್ನ ಅಮ್ಮ ಎಲ್ಲರು ನನ್ನ ಓಡಿದ್ದಾರೆ. ನನ್ನ ಹೆಂಗಂದ್ರೆ ಮಾತಾಡ್ತಾವ್ರೆ. ನನ್ನ ದುಡ್ಡು ನಾಳೆ ನಿಜವಾಗ್ಲೂ ಕೊಡ್ತೀನಿ. ಸೈಕೋ ನಾನು ಸೈಕೋ ಆಗ್ತಾ ಇದ್ದೀನಿ. ನಾನು ಸೈಕೋ ಆಗ್ತಾ ಇದ್ದೀನಿ. ನಿನ್ನ ಕತ್ತಿಗಿಂಗಿಟ್ಟು ಆಮೇಲೆ ನಾನು ಸಾಯ್ತೀನಿ. ವಾವ್ ಏನ್ರಿ ಇವನ ಪರ್ಫಾರ್ಮೆನ್ಸು ಸಕಲ ಕಲಾ ವಲ್ಲಭ. ಇವನ ಹೆಸರು ನಾಗರಾಜ ಅಲಿಯಾಸ್ ನಾಗಭೂಷಣ. ಕೆಲಸ ಏನು ಅಂತ ಕೇಳಲೇಬೇಡಿ. ಇವನು ಮಾಡದೇ ಇರೋ ಕೆಲಸಗಳೇ ಇಲ್ಲ. ದುಡ್ಡು ದೆಪ್ಪೋ ಎಲ್ಲ ವಿದ್ಯೆಗಳಲ್ಲೂ ಪಾರಂಗತ ಈ ಕಲಾವಿದ. ನೌಕರಿ ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ಬಾಚಿಕೊಂಡು ಎಸ್ಕೇಪ್. ಸರ್ಕಾರದ ನಕಲಿ ನೇಮಕಾತಿ ಪತ್ರ ಕೊಟ್ಟು ಲಕ್ಷ ಲಕ್ಷ ಪೀಕಿದ ಖದೀಮ. ನೀಟಾಗಿ ಗಾಳ ಹಾಕ್ತಾನೆ. ದುಡ್ಡಿಸ್ಕೊಂಡು ಇವನೇ ನಕಲಿ ನೇಮಕಾತಿ ಆದೇಶ ಪತ್ರಗಳನ್ನು ಸೃಷ್ಟಿ ಮಾಡಿ ಕೊಟ್ಟೇ ಬಿಡ್ತಾನೆ. ಇವನೇ ನಕಲಿ ಅಂತ ಗೊತ್ತಾಗಿ ನಮ್ಮ ದುಡ್ಡು ವಾಪಸ್ ಕೊಡೋ ಅಂತ ಕೇಳಿದ್ರೆ ಕೆರಳಿ ಕೆಂಡವಾಗ್ತಾನೆ. ಮೊದಲಿಗೆ ಬೆದರಿಕೆ ಹಾಕ್ತಾನೆ. ಬಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆಯ ಡ್ರಾಮಾ ಶುರು ಮಾಡ್ತಾನೆ.
ಇವನು ಆಕ್ಟಿಂಗ್ ಅಲ್ಲಿ ರಕ್ತ ಕಣ್ಣೀರು ಉಪೇಂದ್ರರನ್ನೇ ಮೀರಿಸ್ತಾನೆ. ನನ್ನ ಕೈಲ ಆಗ್ತಿಲ್ಲ, ನನ್ನ ಕೈಲ ಆಗ್ತಿಲ್ಲ. ಇವನು ಪಕ್ಕ ಪಳಗಿದ ವಂಚಕ. ಮಂಗಳೂರಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕೆಲಸ ಕೊಡಿಸ್ತೀನಿ ಅಂತ 40 ಲಕ್ಷ ಪೀಕಿ ತಲೆಮರೆಸ್ಕೊಂಡಿದ್ದಾನೆ. ಮಂಗಳೂರಿನ ಸಿಸಿಬಿ ಪೊಲೀಸರು ಇವನ ಬೆನ್ನು ಬಿದ್ದಿದ್ದಾರೆ. ತನಿಖೆಗೆ ಬಾರಪ್ಪ ಅಂತ ಪೊಲೀಸರು ಕಾಲ್ ಮಾಡಿದ್ರೆ ನಂಗೆ ಟಾರ್ಚರ್ ಆಗ್ತಿದೆ ಅಂತ ಡೆತ್ ನೋಟ್ ಬರೆದು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾನೆ. ಇಲ್ಲಿ ಇವರ ಮಗಳಿಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಒಂದ್ಸಾರಿ, ಸೈಟ್ ಕೊಡಿಸ್ತೀನಿ ಅಂತ ಮತ್ತೊಂದ್ಸಾರಿ, ಇನ್ನೇನೋ ಪೊಲ್ಯೂಷನ್ ಬೋರ್ಡ್ನಲ್ಲಿ ಕೆಲಸ ಮಾಡಿಕೊಡ್ತೀನಿ ಅಂತ ಮಗದೊಂದ್ಸಾರಿ, ಹೀಗೆ ಬರೋಬ್ಬರಿ 10 ಲಕ್ಷ ಪೀಕಿದ್ದಾನೆ ಈ ಕದೀಮ. ನಾಗಭೂಷಣ್ ಅವರು ನನ್ನ ಮಗಳನ್ನ ಸ್ಕೂಲ್ಗೆ, ಆರ್ಡನ್ ಪಬ್ಲಿಕ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಆಟೋ ಡ್ರೈವರ್ ಅವರು. ಅವರು ನ್ಯಾಷನಲ್ ಕ್ರೈಮ್ ಬ್ಯೂರೋದಲ್ಲಿ ಸೌತ್ ಝೋನಲ್ಲಿ ಹೆಡ್ಡು, ನಾನು ಈ ಥರ ಕೆಲಸ ಕೊಡಿಸ್ತೀನಿ ಮತ್ತೆ ಸೈಟ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ನನಗೆ ಲಾಸ್ಟ್ ಇಯರ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೆ ನಾನು. ಅವರು ನನಗೆ ಪೊಲ್ಯೂಷನ್, ನಾನು ತುಂಬಾ ತೊಂದರೆದಲ್ಲಿದ್ದೀವಿ, ನನಗೆ ತುಂಬಾ, ನನ್ನ ಕ್ಲೋಸ್ ಸಿಸ್ಟರು 3 ವರ್ಷದ ಕೆಳಗಡೆ ಹೋಗ್ಬಿಟ್ಟು ಬ್ಲಡ್ ಕ್ಯಾನ್ಸರ್ ಆಗಿ, ನಾವು 22 ಲಕ್ಷ ಅಷ್ಟು ನಾವು ಖರ್ಚು ಮಾಡ್ಬಿಟ್ಟಿದ್ವಿ. ಅವಾಗ ಇವರು ಪರಿಚಯ ಇದ್ದಿದ್ರಿಂದ ಸೌತ್ ಝೋನಲ್ಲಿ ಹೆಡ್ಡಾಗಿ ಈ ಥರ ಎಲ್ಲ ಸಹಾಯ ಮಾಡಿದ್ದೀನಿ, ಆ ಥರ ಮಾಡಿದ್ದೀನಿ ಅಂತೆಲ್ಲ ಹೇಳಿದಾಗ ನಾವೇನ್ ಮಾಡಿದ್ವಿ, ಏನೋ ಒಂದು ಆಸೆ ಅನ್ನೋದಿರತ್ತೆ ನೋಡಿ, ಮಗಳಿಗೆ ಒಂದು ಕೆಲಸ ಸೆಟ್ಲ್ ಆಗತ್ತೆ ಮತ್ತೆ ಇನ್ನೊಂದು ಸೈಟ್ ಕೊಡ್ಸಿದ್ರೆ ನಮ್ದು ಇರೋ ಔಟ್ ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಂದ ಇವ್ರ ಹತ್ರ ಅಪ್ರೋಚ್ ಮಾಡಿದ್ವಿ. ಮಧ್ಯಮ ವರ್ಗದ ಜನರ ಇವನ ಟಾರ್ಗೆಟ್. ಸರ್ಕಾರಿ ಕಚೇರಿಗಳಲ್ಲಿ ಯಾವ ಕೆಲಸಗಳನ್ನಾದ್ರೂ ಮಾಡಿಸ್ಕೊಡ್ತೀನಿ ಅಂತ ಬಿಲ್ಡಪ್ ಹಾಕೋತಾನೆ. ಯಾವುದೋ ನಕಲಿ ಐಡಿ ಕಾರ್ಡ್ ತೋರಿಸಿ ಅಮಾಯಕರನ್ನ ನಂಬಿಸು ಬಿಡ್ತಾನೆ. ಶಾಸಕರ ಭವನದಲ್ಲಿ ನನಗೆ ರೂಮ್ ಇದೆ ಅಂತ ಹೇಳ್ಕೊಂಡು ತಿರುಗಾಡ್ತಾನೆ. ಅಲ್ಲಿಂದಲೇ ಎಲ್ಲ ಕೆಲಸಗಳನ್ನು ಮಾಡಿಸ್ತೀನಿ, ಕೇಂದ್ರದಿಂದ ನನಗೆ ತುಂಬ ಜವಾಬ್ದಾರಿಗಳನ್ನು ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ತಿರುಗ್ತಾನೆ ಈ ಆಸಾಮಿ. ಇವನನ್ನ ಒಮ್ಮೆ ಸರಿಯಾಗಿ ನೋಡ್ಕೊಂಡು ಬಿಡಿ. ಈಗ ಎಲ್ಲ ಚಲ್, ನಮ್ಗೊಂದು ರೂಮ್ ರೆಡಿ ಆಗಿದೆ ಸರ್. ಇಲ್ಲ ಇಲ್ಲ ಇಲ್ಲ, ಆಗಿದೆ ಸರ್, ರೂಮ್ ಆಗಿದೆ, ರೂಮ್ ರೆಡಿ ಆಗ್ತಾ ಇದೆ ಸರ್. ನಿಮ್ಮ ಹತ್ರ ನಾನು ಯಾವುದು ಮುಚ್ಚಿಡಲ್ಲ, ನಾನು ಕೆಲಸ ಆಗಲಿ ಅಂತ ಸುಮ್ಮನೆ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನನಗೆ ಬೇರೆ ಏನೋ ಒಂದು ಕೆಲಸ ಆಗ್ತಿದೆ. ಇವನು ಮಾಡಿದ ಕೆಲಸಗಳೇ ಇಲ್ಲ. ಸರ್ಕಾರಿ ನೌಕರಿ ಕೊಡಿಸ್ತಾನೆ, ಸೈಟ್ ಕೊಡಿಸ್ತಾನೆ, ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಕೆಲಸಗಳಿದ್ರೂ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಸ್ಕೊಡ್ತಾನೆ. ಹಾಗಂತ ಏನಾದರೂ ಯಾಮಾರಿದ್ರೆ ನೀಟಾಗಿ ಟೋಪಿ ಹಾಕಿ ಎಸ್ಕೇಪ್ ಆಗ್ತಾನೆ. ಇವನ ಮುಖವನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾವಾಗ ಯಾರಿಗೆ ಬೇಕಾದರೂ ಕಿವಿಗೆ ಲಾಲ್ಬಾಗ್ ಇಡಬಲ್ಲ ಖತರ್ನಾಕ್ ಇವನು. PSI ಕೆಲಸ ಕೊಡಿಸ್ತೀನಿ ಅಂತಾನೆ ಲಕ್ಷಾಂತರ ದುಡ್ಡು ಎತ್ತಿದ್ದಾನೆ ಈ ನಾಗರಾಜ. ಊರೆಲ್ಲ ಮೆಂದು ಗಂಟು ಮೂಟೆ ಕಟ್ಕೊಂಡು ಪರಾರಿಯಾಗಿರೋ ಈತ ಈಗ ಬರೀ ವಾಟ್ಸಪ್ ಕಾಲಲ್ಲಿ ವ್ಯವಹಾರ ಶುರು ಮಾಡಿದ್ದಾನೆ. ವಂಚಕನ ಹೆಡೆಮುರಿ ಕಟ್ಟಿ ಆದಷ್ಟು ಬೇಗ ಇವನಿಂದ ಮೋಸ ಹೋದವರಿಗೆ ನ್ಯಾಯ ಕೊಡಿಸುವ ಕೆಲಸ ಆಗ್ಬೇಕಿದೆ. ಇವನನ್ನು ಪರ್ಮನೆಂಟ್ ಆಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಟ್ಟು ಬಂದ್ರೆ ಊರ ಜನ ಸೇಫ್ ಆಗಿರ್ತಾರೆ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ರಿಪೋರ್ಟ್. ಸೂಕ್ಷ್ಮ ಮತ್ತು ತೀಕ್ಷ್ಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಪಾಗಲ್ ಆಗ್ಬಿಟ್ಟಿದೀನಿ, ನನ್ನ ಕೈಯಲ್ಲ ಆಗ್ತಿಲ್ಲ. ಫಸ್ಟ್ ನಿನ್ನ ಸಾಯಿಸ್ಬಿಟ್ಟು ನಾನು ಸಾಯ್ತು. ಆಯ್ತಾ? ಆಯ್ತಾ?